ಖಾದ್ಯಗಳ ಪ್ರಿಯ ಗಣೇಶನಿಗೆ ಎಷ್ಟೇ ಖಾದ್ಯಗಳನ್ನು ಮಾಡಿದ್ರೂ ಪಂಚಗಜ್ಜಾಯವನ್ನು ಮಾಡದೆ ಹೋದರೆ ನೈವೇದ್ಯ ಕಂಪ್ಲೀಟ್ ಆಗೋದೇ ಇಲ್ಲ ಇವತ್ತು ಗಣೇಶನಿಗೆ ಪ್ರಿಯವಾಗಿರುವಂತಹ ಪಂಚಗಜ್ಜಾಯವನ್ನು ಮಾಡೋಣ ತುಂಬ ಸುಲಭವಾದಂತಹ ವಿಧಾನದಲ್ಲಿ ಯಾರು ಬೇಕಾದರೂ ಮಾಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಹೆಸರೇ ಹೇಳೋ ಹಾಗೆ ಪಂಚಗಜ್ಜಾಯ ಆಗಿರೋದ್ರಿಂದ ಐದು ಪದಾರ್ಥಗಳನ್ನು ತಗೊಂಡಿದ್ದೇನೆ ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಎರಡು ಚಮಚ ತುಪ್ಪ ಒಂದು ಚಮಚ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ತುರಿಯನ್ನು ತಗೊಂಡಿದ್ದೇನೆ ಮೊದಲಿಗೆ ನಾನು ತೊಗೊಂಡಿರೋಂತಹ ಕಡಲೆಬೇಳೆಯನ್ನು ಬಾಣಲಿಗೆ ಹಾಕಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಒಳ್ಳೆ ಪರಿಮಳ ಬರೋ ತನಕ ಸಣ್ಣ ಉರಿಯಲ್ಲಿ ಹುರಿಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡ್ರೆ ಹಸಿ ವಾಸನೆ ಇರೋದಿಲ್ಲ ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರ್ಕೊಳ್ಳಿ ನೋಡಿ ಹದವಾಗಿ ಹುರಿದು ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಅದೇ ಬಾಣಲೆಯಲ್ಲಿ ತಗೊಂಡಿರುವಂತಹ ಒಂದು ಚಮಚದಷ್ಟು ಎಳ್ಳನ್ನು ಸಹ ಸ್ವಲ್ಪ ಸಿಡಿಯೋ ತನಕ ಹುರ್ಕೋಬೇಕಾಗುತ್ತೆ ಸಾಂಪ್ರದಾಯಿಕ ವಿಧಾನದಲ್ಲಿ ನಮ್ಮ ಮನೆಯಲ್ಲಿ ಕಪ್ಪೆಳ್ಳೆ ಯೂಸ್ ಮಾಡೋದು ನಾನು ಹಾಗಾಗಿ ಕಪ್ಪೆಳ್ಳು ಹಾಕಿದ್ದೇನೆ ಬದಲಾಗಿ ನೀವು ಬಿಳಿ ಎಳ್ಳನ್ನು ಬೇಕಿದ್ರೂ ಹಾಕ್ಬೋದು ಅದೇ ಬಿಸಿ ಬಾಣಲೆಗೆ ಅರ್ಧ ಕಪ್ಪಿನಷ್ಟು ತ ಕೊಬ್ಬರಿ ತುರಿಯನ್ನು ಸೇರಿಸಿ ಆ ಬಿಸಿಯಲ್ಲೇ ಒಂಚೂರು ಗರಿಗರಿ ಆಗೋ ತನಕ ಕೊಬ್ಬರಿಯನ್ನು ಹುರ್ಕೋಬೇಕಾಗತ್ತೆ ಅದು ಸಹ ನಮಗೆ ಕಮಟು ವಾಸನೆ ಏನಿರುತ್ತೆ ಕೊಬ್ಬರಿಯಲ್ಲಿ ಅದು ಹೋಗಿ ಸ್ವಲ್ಪ ಗರಿಗರಿ ಆಗುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಕಡಲೆಬೇಳೆಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಬರೋಣ ಇದನ್ನು ಜರ್ಲಿ ಜರಡಿ ಹಿಡಿಯುವಂಥ ಅಗತ್ಯ ಏನಿಲ್ಲ ನೈಸಾಗೆ ಪೌಡರ್ ಆಗಿದೆ ಸಾಮಾನ್ಯವಾಗಿ ಈ ರೀತಿ ಕಡಲೆ ಹಿಟ್ಟು ಅಥವಾ ಪಂಚಗಜ್ಜಾಯಕ್ಕೆ ನಾವು ಸಕ್ಕರೆಯನ್ನು ಯೂಸ್ ಮಾಡ್ತೀವಿ ಇಲ್ಲಿ ನಾನು ಬೆಲ್ಲವನ್ನು ಯೂಸ್ ಮಾಡಿ ಮಾಡಿದ್ದೇನೆ ಈಗ ಎರಡು ಚಮಚದಷ್ಟು ತುಪ್ಪ ಏನು ತೊಗೊಂಡಿದ್ದೀವಲ್ಲ ಅದನ್ನು ಬಾಣಲೆಗೆ ಹಾಕಿ ತುಪ್ಪ ಕರಗಬೇಕು ಕರಗದ ಮೇಲೆ ನಾವು ಪುಡಿ ಮಾಡಿಟ್ಟಿರುವಂತಹ ಬೆಲ್ಲವನ್ನು ಹಾಕೊಳ್ಳೋಣ ನಾನಿಲ್ಲಿ ಉಂಡೆ ಬೆಲ್ಲನ ಪುಡಿ ಮಾಡಿ ಹಾಕೋತಾ ಇದ್ದೇನೆ ಎಷ್ಟು ಕಡಲೆ ಬೇಳೆಯನ್ನು ತೊಗೊಂಡಿದ್ದೀವೋ ಅಷ್ಟೇ ಬೆಲ್ಲವನ್ನು ತೊಗೊಳ್ಳಿ ಸಮ ಪ್ರಮಾಣದಲ್ಲಿ ಇರಲಿ ಬೆಲ್ಲ ಇಲ್ಲಿ ತುಪ್ಪದಲ್ಲಿ ಕರಗಬೇಕು ಈ ಪಂಚಗಜ್ಜಾಯಕ್ಕೆ ನೀರನ್ನು ಯೂಸ್ ಮಾಡೋದಿಲ್ಲ ನೀರನ್ನು ಹಾಕೋದಿಲ್ಲ ಇದು ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇದು ಪಾಕ ಎಲ್ಲ ಏನು ಬರಲಿಕ್ಕಿಲ್ಲ ಜಸ್ಟ್ ಈ ರೀತಿ ನೊರೆ ನೊರೆ ಥರ ಏನು ಬರುತ್ತೆ ನೋಡಿ ಈಸ್ಟ್ ಸ್ಟೇಜ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಈ ರೀತಿ ಆದಮೇಲೆ ಪುಡಿ ಮಾಡಿಟ್ಟಂತಹ ಕಡಲೆಬೇಳೆಯ ಪುಡಿಯನ್ನು ಇದಕ್ಕೆ ಸೇರಿಸಿ ಒಂದು ಟೂ ತ್ರೀ ಸೆಕೆಂಡ್ಸ್ ಇದನ್ನು ಮಿಕ್ಸ್ ಮಾಡಿ ತುಂಬ ಎಲ್ಲ ಹುರಿಬೇಡಿ ಇನ್ನು ನಿಮಗೆ ಮೊದಲನೇ ಸಲ ಇದು ತೆಳು ಅಂತ ಅನಿಸಿದ್ರು ಆಮೇಲೆ ಇದು ಗಟ್ಟಿಯಾಗತ್ತೆ ನಂತರ ಹುರಿದಂತಹ ಕೊಬ್ಬರಿ ತುರಿ ಹುರಿದಂತಹ ಎಳ್ಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಎರಡು ಮೂರು ಸೆಕೆಂಡ್ ಮಾಡಿದರೆ ಸಾಕು ಆಮೇಲೆ ನೀವು ಫ್ಲೇಮನ್ನು ಆಫ್ ಮಾಡಿಬಿಡಿ ಈಗ ಇದು ತೆಳು ಅಂತ ತಣ್ಣಗಾದ ಮೇಲೆ ಪುಡಿ ಮಾಡ್ಬೋದು ಈಗ ಇದನ್ನು ಪೂರ್ತಿಯಾಗಿ ನಾನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ ಪೂರ್ತಿಯಾಗಿ ಇದು ತಣಿಬೇಕು ತಣದ ಮೇಲೆ ನಾವು ಕೈನಲ್ಲೇ ಇದನ್ನು ಹುಡಿ ಮಾಡ್ಬೋದು ನೋಡಿ ಈಗ ತಣ್ಣಗಾಗಿದೆ ನಾನು ಕೈನಿಂದ ಈ ರೀತಿ ಹುಡಿ ಮಾಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಹುಡಿ ಮಾಡಿದ್ರೆ ಹೀಗೆ ಸಿದ್ಧವಾಗುತ್ತೆ ಕಡಲೆ ಪಂಚಗಜ್ಜಾಯ ಕಡೆ ಕಡೆಯಲ್ಲಿ ಪರಿಮಳಕ್ಕೆ ಒಂದು ಚೂರು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಕೈನಲ್ಲೇ ಹುಡಿ ಮಾಡಿದ್ರೆ ಈ ರೀತಿ ದೊಡ್ಡ ದೊಡ್ಡ ಹೋಳುಗಳು ಇರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಪೂರ್ಣವಾಗಿ ಹುಡಿಯಾಗಬೇಕು ಅಂತಂದರೆ ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ಹಾಕಿ ಒಂದೇ ಒಂದು ಪಲ್ಸ್ ನೀವು ತಿರುಗಿಸ್ಕೊಂಡು ಬನ್ನಿ ತುಂಬ ನೈಸಾಗಿರುವಂತಹ ಪೌಡರ್ ಸಿಗುತ್ತೆ ಆವಾಗ ನಮಗೆ ಬೇರೆಯವರಿಗೆ ಈಗ ಪ್ಯಾಕೆಟ್ ಮಾಡಿ ಕೊಡಲಿಕ್ಕೆ ತಿನ್ನೋದಕ್ಕೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ಬೆಲ್ಲ ಹಾಕಿರೋದ್ರಿಂದ ಅಂತೂ ಆರೋಗ್ಯಕ್ಕೂ ಒಳ್ಳೆಯದೇ ಹಾಗೆ ಬೆಲ್ಲದಿಂದ ಮಾಡಿರುವಂತಹ ಖಾದ್ಯ ನೈವೇದ್ಯಕ್ಕೂ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ನೋಡಿ ಪೂರ್ತಿಯಾಗಿ ಪುಡಿಯಾಗಿದೆ ಈಗ ಇದು ನನ್ನ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಗಣೇ ಗಣಪತಿಗೆ ಪ್ರಿಯವಾದಂತಹ ಪಂಚಗಜ್ಜಾಯ ಸುಲಭದಲ್ಲಿ ತಯಾರಿಸ್ಬೋದು ಯಾರು ಬೇಕಿದ್ರೂ ಮಾಡ್ಬೋದು ಖಂಡಿತ ಈ ಹಬ್ಬದಲ್ಲಿ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಡೋದು ಎಷ್ಟು ಈಸಿ ಇದೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸಿ ಅದಕ್ಕೂ ಮುಂಚೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು oh